ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಸೊ ತುಂಬ ತಡವಾಗಿ ಈ ಒಂದು ವಿಡಿಯೋ ಅಪ್ಡೇಟ್ ಮಾಡ್ತಾ ಇರೋದು ಎದ್ರ ಸಲುವಾಗಿ ಅಂದರೆ ಲ್ಯಾಟ್ರಿ ಇಂಟ್ರಿ ವಿದ್ಯಾರ್ಥಿಗಳಿಗೆ ಒಂದು ಸ್ಕೆಡ್ಯೂಲನ್ನು ರಿಲೀಸ್ ಮಾಡಿದ್ದಾರೆ ಟೈಮ್ ಟೇಬಲ್ ಬಂದಿದೆ ಯಾವ ರೀತಿಯಾಗಿ ಅವರುಗಳಿಗೆ ಒಂದು ಮೋಕ ಈ ರಿಸಲ್ಟ್ ಆಗಿರ್ಬೋದು ಫೈನಲ್ ರಿಸಲ್ಟ್ ಅವರು ಆಗಿರ್ಬೋದು ಅಡ್ಮಿಷನ್ ಆರ್ಡರ್ ಕಾಪಿ ಡೌನ್ಲೋಡ್ ಮಾಡ್ಕೊಳಕ್ಕೆ ಅಡ್ಮಿಷನ್ ಆಗಲಿಕ್ಕೆ ಈ ಎಲ್ಲ ಮಾಹಿತಿಗಳನ್ನು ಒಂದು ಸ್ಕೆಡ್ಯೂಲ್ ಅಂತ ಮಾಡಿದ್ದಾರೆ ಅದನ್ನು ಇಲ್ಲಿ ಅಪ್ಡೇಟ್ ಮಾಡಿದ್ದಾರೆ ಅದ್ರ ಏನಪ್ಪ ಅಂತಂದರೆ ನಮ್ಮ ರೆಗ್ಯುಲರ್ ಮತ್ತೊಂದು ಇವತ್ತು ಒಂದು ಏನಂದರೆ ಸೀಟ್ ಮೆಟ್ರಿಕ್ ಇದನ್ನು ಫೀ ಸ್ಟ್ರಕ್ಚರನ್ನು ಕೂಡ ರಿಲೀಸ್ ಮಾಡಿದ್ದಾರೆ ಹಿಂದೆ ಒಂದು ಸೀಟ್ ಮೆಟ್ರಿಕ್ಸ್ ಮಾಡಿದ್ರು ಹದಿನೇಳು ಸಾವಿರ ರೂಪಾಯಿ ಅಂತ ಇತ್ತು ಬಟ್ ಇವಾಗ ಮಾಡಿರೋದ್ರಲ್ಲಿ ಗೌರ್ಮೆಂಟ್ ಕಾಲೇಜಿಗೆ ಸಂಬಂಧಿಸಿದಂತೆ ಓನ್ಲಿ ಫಾರ್ ಪ್ಯೂರ್ಲಿ ಗೌರ್ಮೆಂಟ್ ಕಾಲೇಜಿಗೆ ಮತ್ತೆ ಒಂದು ಸಲ ಅಪ್ಡೇಟನ್ನು ಮಾಡಿದ್ದಾರೆ ಬಟ್ ಅದು ನೋಟಿಫಿಕೇಶನ್ ತುಂಬ ಇದೆ ಎರಡು ಸಾವಿರದ ಹದಿನೇಳು ಹದಿನೆಂಟರದ್ದೇ ಅದನ್ನೇ ಅಪ್ ಅಪ್ಡೇಟ್ ಮಾಡಿದ್ದಾರೆ ಮತ್ತು ನೀ ಇವತ್ತು ಮಾರ್ನಿಂಗ್ ಕೂಡ ನಾನು ಒಂದು ವಿಡಿಯೋ ಮಾಡಾಕಿದ್ದೆ ಅದು ಕೂಡ ಹಳೆಯದೇ ಇರೋದು ಸೊ ಸುಮ್ಮ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಮಾಡ್ತಿರೋದು ಎರಡೆ ಮೂರು ಮೂರು ನೋಟಿಫಿಕೇಶನ್ ಕೊಡ್ತಾ ಇದ್ದಾರೆ ಫೀಸ್ ಸ್ಟ್ರಕ್ಚರನ್ನು ಮೆನ್ಷನ್ ಮಾಡ್ತಾ ಇದ್ದಾರೆ ಎನಿ ಹೌ ಸೊ ಇಲ್ಲಿ ನೋಡ್ಬೋದು ಏನಪ್ಪ ಅಂತಂದರೆ ಬಿ ಎಸ್ ಸಿ ಎಲ್ಲ ಇವರಿಗೆ ಬಿ ಎಸ್ ಸಿ ಲ್ಯಾಟ್ರಿ ಇಂಟ್ರಿ ಅವರಿಗೆ ಪ್ರವೇಶತಿ ವೇಳಾಪಟ್ಟಿಯನ್ನು ರಿಲೀಸ್ ಮಾಡಿದ್ದಾರೆ ಸೊ ಈ ಒಂದು ಆದೇಶದಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಎಂಟರಿಂದ ಎಂಟನೇ ತಾರೀಕಿಂದ ಹದಿಮೂರನೇ ತಾರೀಕು ತನಕ ಏನಂದರೆ ವೆಬ್ಸೈಟಲ್ಲಿ ನಿಮಗೆ ಆಯ್ಕೆ ಇಚ್ಛೆ ಅಂದರೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಟೈಮ್ ಕೊಡ್ತೀವಿ ಅಂದರೆ ಹದಿಮೂರು ತಾರೀಖು ತನಕ ನಿಮಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಟೈಮ್ ಇದೆ ಓಕೆ ಸೊ ಅದಾದ ಮೇಲೆ ಅನುಕು ಸೀಟು ಅಂದರೆ ಮೂಕ್ ರಿಸಲ್ಟನ್ನು ಕೂಡ ಏನು ಮಾಡ್ತಾರಪ್ಪ ಅಂತಂದರೆ ಆಫೀಷಿಯಲ್ ವೆಬ್ಸೈಟಲ್ಲಿ ನಾವು ಏನು ಮಾಡ್ತೀವಿ ಪ್ರಕಟಿಸ್ತೀವಿ ಸೊ ಆ ಒಂದು ಅನುಕು ಅಂದರೆ ಇದು ಮೂಕ್ ರಿಸಲ್ಟ್ ಬಂದ ಮೇಲೆ ಸೊ ನೀವೇನು ಮಾಡ್ಬೋದು ಮತ್ತೆ ಹದಿನೈದು ತಾರೀಕು ತನಕ ನೀವು ಏನು ಮಾಡ್ಬೋದು ಆಪ್ಷನ್ ಎಂಟ್ರಿ ಮತ್ತು ರಿಮೂವ್ ಆ್ಯಡ್ ಕೂಡ ಮಾಡ್ಕೊಳ್ಬೋದು ಹದಿನೈದು ಹದಿಮೂರನೇ ತಾರೀಕು ತನಕ ನಿಮ್ಗೆ ಏನು ಮಾಡ್ತಾರೆ ಏನು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಕೊಡ್ತಾರೆ ಅದಾದ ಮೇಲೆ ಮತ್ತೆ ನಿಮಗೆ ಹದಿನೈದು ತಾರೀಕು ತನಕನೂ ಹದಿನೈದು ತಾರೀಕು ತನಕನೂ ಅಂದರೆ ಹದಿಮೂರು ತಾರೀಕಿಗೆ ರಿಸಲ್ಟ್ ಬಂದುಬಿಡುತ್ತೆ ಹದಿನಾ ಹದಿನಾಲ್ಕು ಹದಿನೈದು ತನಕ ನಿಮ್ಗೆ ಏನು ಮಾಡ್ತಾರೆ ಮತ್ತೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಕೊಡ್ತಾರೆ ಅಂದರೆ ರಿಮೂವ್ ಆ್ಯಡ್ ಮಾಡಲಿಕ್ಕೆ ಸೊ ಅದೇ ಒಂದು ಸೀಟ್ ಮೆಟ್ರಿಕ್ಸು ಇಲ್ಲಿ ಡಿಸ್ಪ್ಲೇ ಮಾಡೋದು ಸೊ ಸೀಟ್ ಮೆಟ್ರಿಕ್ಸ್ ಡಿಸ್ಪ್ಲೇ ಆಗೋದು ಎಂಟನೇ ತಾರೀಕಿಗೆ ಅಂದರೆ ಈಗಾಗಲೇ ಡಿಸ್ಪ್ಲೇ ಆಗಿದೆ ಬಟ್ ಆಪ್ಷನ್ ಎಂಟ್ರಿ ಇಲಿಜಿಬಲ್ ಕನೆಕ್ಟ್ ಅಂದರೆ ಎಂಟನೇ ತಾರೀಕಿಂದ ಹದಿಮೂರು ತಾರೀಕು ತನಕ ಅವ್ರು ಆಪ್ಷನ್ ಎಂಟ್ರಿ ಮಾಡಬೇಕು ಆಮೇಲೆ ಮೂಕ್ ರಿಸಲ್ಟನ್ನು ಹದಿಮೂರನೇ ತಾರೀಕಿಗೆ ಐದು ಗಂಟೆಗೆ ಬಿಡ್ತಾರೆ ಸಂಜೆ ಐದು ಗಂಟೆಗೆ ಅದಾದಮೇಲೆ ಪ್ರೊವಿಷನಲ್ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಮತ್ತೆ ಮೋಡಿಫೈ ಮಾಡಲಿಕ್ಕೆ ಹದಿಮೂರಿಂದ ಹದಿನೈದು ತಾರೀಕು ತನಕ ಕೊಡ್ತಾರೆ ಆಮೇಲೆ ಅಲಾಟ್ಮೆಂಟ್ ಫೈನಲ್ ರಿಸಲ್ಟ್ ಬರೋದು ಹದಿನೈದನೇ ತಾರೀಕಿಗೆ ಈವ್ನಿಂಗಿಗೆ ಆರು ಗಂಟೆಗೆ ಆಮೇಲೆ ಕನ್ಫರ್ಮೇಷನ್ ಮಾಡಲಿಕ್ಕೆ ಹದಿನಾರರಿಂದ ಹತ್ತೊಂಬತ್ತು ತಾರೀಕು ತನಕ ನಿಮ್ಗೆ ಕನ್ಫರ್ಮೇಷನ್ ಕೊಡ್ತಾರೆ ಸೊ ಮೇಲೆ ನೀವು ಇಪ್ಪತ್ತನೇ ತಾರೀಕಿಗೆ ಹೋಗಿ ಕಾಲೇಜಲ್ಲಿ ರಿಪೋರ್ಟ್ ಮಾಡಬೇಕಾಗತ್ತೆ ಇದೊಂದು ಶಾರ್ಟ್ ಆದಂಥ ಒಂದು ಏನಂದರೆ ಆದೇಶ ಸ್ಕೆಡ್ಯೂಲ್ ಬಂದಿರೋದು ಅದ್ರ ಜೊತೆಗೆ ನಾನು ಫೀಸ್ ಸ್ಟ್ರಕ್ಚರ್ ಕೂಡ ತೋರಿಸ್ಬಿಡ್ತೀನಿ ಸೊ ಈ ಒಂದು ಫೀಸ್ ಸ್ಟ್ರಕ್ಚರ್ ಇರೋದು ಹೊಸದಾಗಿ ಮಾಡಿರೋದು ಇದು ಇದೆ ಬಟ್ ಏನು ಕೊಟ್ಟಿದಾರಪ್ಪ ಅಂತಂದರೆ ಫೀಸ್ ಸ್ಟ್ರಕ್ಚರಲ್ಲಿ ಲಾಸ್ಟಿಗೆ ಹೋದಂಗೆ ಸೊ ಬಿ ಎಸ್ ಸಿ ನರ್ಸಿಂಗ್ ಆರು ಸಾವಿರದ ಎರಡು ಐವತ್ತು ರೂಪಾಯಿ ಇದೆ ಬಿ ಪಿ ಟಿಗೆ ನೋಡಿ ಎಂಟು ಸಾವಿರದ ಎರಡುನೂರ ಐವತ್ತು ಐವತ್ತು ರೂಪಾಯಿ ಇದೆ ಬಿ ಪಿ ಟಿಗೆ ಬಿ ಪಿ ಹದಿನೆಂಟು ಸಾವಿರ ರೂಪಾಯಿ ಇದೆ ಬಟ್ ಇವತ್ತು ಮಾರ್ನಿಂಗ್ ಕೂಡ ಅವರೊಂದು ಅಪ್ಡೇಟ್ ಮಾಡಿರೋದು ಅದನ್ನೇನು ಕೂಡ ನಾನು ಹೇಳಿದ್ದೆ ಏನಂದರೆ ಸ್ಟ್ರಕ್ಚರಲ್ಲಿ ಕೂಡ ಅಲ್ಲಿ ವೇರಿಯೇಷನ್ ಮಾಡಿದ್ದಾರೆ ಅಲ್ಲಿ ಹದಿನೇಳು ಸಾವಿರ ರೂಪಾಯಿ ಅಂತ ತೋರಿಸಿದ್ರು ಬಟ್ ಇಲ್ಲಿ ಹಳೆಯದು ನೋಟಿಫಿಕೇಷನ್ ಇದು ಸೊ ಬಿ ಪಿ ಟಿ ಬಿ ಪಿ ಒ ಸೆಲೆಕ್ಷನ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಎಂಟು ಸಾವಿರ ಅಂದರೆ ಇದು ಗೋರ್ಮೆಂಟ್ ಫೀಸು ಗೋರ್ಮೆಂಟ್ ಕಾಲೇಜಲ್ಲಿ ಹೋದರೆ ಓಕೆ ಸೊ ಗೌರ್ಮೆಂಟ್ ಕೋಟಾಯಿಂದ ಕರೆಂಟ್ ಅಕಾಡೆಮಿಕ್ ಇಯರ್ ಸೊ ಇವರು ಜನರಲ್ಲಾಗಿ ಹೇಳಿಬಿಟ್ಟಿದ್ದಾರೆ ಬಟ್ ಆ್ಯಕ್ಚುಲಿ ಇದು ಗೋರ್ಮೆಂಟ್ ಫೀಸೇ ಇರೋದು ಗೋರ್ಮೆಂಟ್ ಕಾಲೇಜಲ್ಲಿ ಬಟ್ ಪ್ರೈವೇಟಲ್ಲಿ ಹೋದರೆ ಹದಿನೇಳು ಸಾವಿರ ರೂಪಾಯಿ ತನಕ ತೊಗೋಬೋದು ಬಟ್ ಇದಕ್ಕೆ ಕ್ಲಾರಿಫಿಕೇಷನ್ ಇದರಲ್ಲಿ ಸ್ಪಷ್ಟವಾಗಿ ಇಲ್ಲ ಓಕೆ ಸೊ ಅದು ನಿಮಗೆ ಆರ್ಡರ್ ಕಾಪಿ ಡೌನ್ಲೋಡ್ ಮಾಡಿದಾಗ ಗೊತ್ತಾಗುತ್ತೆ ಆರ್ಡರ್ ಕಾಪಿ ಡೌನ್ಲೋಡ್ ಮಾಡಿದಾಗ ಗೊತ್ತಾಗುತ್ತೆ ಫೀಸ್ ಎಷ್ಟಿದೆ ಅಂತ